ಗೋವಿನ ಬಗ್ಗೆ ಅರಿವನ್ನು ನಮಗೆ ಮೂಡಿಸಿದವರು, ಇವತ್ತು ಮನೆ ಮನೆಗಳಲ್ಲಿ ಗೋವುಗಳನ್ನು ಸಾಕಲಿಕ್ಕೆ ನಮಗೆ ಪೂರಕವಾಗಿ ಮಾಡಿದವರು ಗುರುಗಳು ಅನ್ನೋ ಹೇಳೋದ್ರೆ ಏನೂ ಸಂಶಯವಿಲ್ಲ. ಆದರೆ ಗುರುಗಳು ಮಾರ್ಗದರ್ಶನ ಕೊಡಬಹುದೇ ಹೊರತು ನಮ್ಮ ಕೈಯಲ್ಲಿ ಯಾವುದೇ ಕೆಲಸವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಿಂದಲೂ ಗೋಶಾಲೆಗಳು ಆಗಬೇಕಿದೆ. ನೀವು ಲಂಡನ್ ಬೇರೆ ಬೇರೆ ದೇಶಗಳಲ್ಲಿ ನೋಡಬಹುದು, 25-30 ಎಕರೆ ಜಾಗವನ್ನು ಬಿಟ್ಟು ಬೇರೆ ಬೇರೆ ಹಂತವಾಗಿ ಮಾಡಿ ಗೋವುಗಳು ಮೇದು ಆನಂತರ ಬೇಲಿ ಮಾಡುವ ಮುಖಾಂತರ ಇನ್ನೊಂದು ಕಡೆ ಗೋವುಗಳನ್ನು ಮೇಯಿಸಿ ಅದರಷ್ಟಕ್ಕೆ ಬಿಟ್ಟು ಸಾಕುವಂತಹ ವ್ಯವಸ್ಥೆ ಆಗಿದೆ. ಇವತ್ತು ನಮ್ಮಲ್ಲಿ ಗೋವುಗಳನ್ನು ಗೋಶಾಲೆಗಳಿದ್ರೂ ಮುಚ್ಚುವಂತಹ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ಪಕ್ಕದಲ್ಲಿ ನಮ್ಮ ಕೊಯ್ಲದಲ್ಲಿ ಇರುವಂತಹ ಗೋಶಾಲೆಯಲ್ಲಿ ಸಾಧಾರಣ 700 ಹಸುಗಳಿವೆ. 700 ಹಸುಗಳಲ್ಲಿ ಇವತ್ತು 6 ಹಸುಗಳು ಮಾರಣ ಹೋಮ ಹೊಂದಿದೆ. ಅದಕ್ಕೆ ತಿನ್ನಲಿಕ್ಕೆ ಯಾವುದೇ ಆಹಾರವಿಲ್ಲದ ಪರಿಸ್ಥಿತಿ ಬಂದಿದೆ. ಬಹುಶಃ ಇದನ್ನ ಎಲ್ಲರೂ ಗಮನಕ್ಕೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. ಅದನ್ನು ನಾವು ಯಾವುದು ಆರಾಧನೆ ಮಾಡಿದೀವಿ ಅದನ್ನು ಬದುಕಿಸುವಂತ ಕೆಲಸಗಳು ನಮ್ಮ ಪ್ರಮುಖರ ಮುಖಾಂತರ, ಸರ್ಕಾರದ ಮುಖಾಂತರ ಅದು ಆಗಬೇಕು ಅನ್ನುವ ವಿಷಯವನ್ನು ತಿಳಿಸುತ್ತಾ ಈ ಸಮಾಜದ ಬಗ್ಗೆನೂ ವಕೀಲರು ಹೇಳಿದರು. ಬಹುಶಃ ಎಲ್ಲ ಸಮಾಜಕ್ಕೆ ಸಿಗುವಂತ ಪೂರಕ ಸರ್ಕಾರದ ವ್ಯವಸ್ಥೆಗಳು ಈ ಸಮಾಜಕ್ಕೂ ಮುಂದಿನ ದಿವಸಗಳಲ್ಲಿ ಸಿಗುವಂತ ಆಗಬೇಕು ಅನ್ನೋ ವಿಷಯವನ್ನು ತಿಳಿಸುತ್ತಾ, ಸಹಜ ನಾನೊಬ್ಬ ಪಾರ್ಟಿಯ ರಾಜ್ಯಾಧ್ಯಕ್ಷ, ಹಾಗಾಗಿ 16 ಸಂಶಯಗಳು ಬಂದಾಗ ಅದಕ್ಕೆ ಒಂದು ಸರ್ಕಾರದ ಜವಾಬ್ದಾರಿ ಇರತಕ್ಕಂಥ ಪಾರ್ಟಿಯ ಅಧ್ಯಕ್ಷನಾಗಿ ಉತ್ತರವನ್ನು ಹೇಳತಕ್ಕಂಥದ್ದು, ಸಂಶಯದ ನಿವಾರಣೆಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದ್ದೇನೆ. ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡಬೇಕು ಅನ್ನತಕ್ಕಂಥದ್ರಲ್ಲಿ ನಮ್ಮ ಸರ್ಕಾರ, ನಮ್ಮ ಪಾರ್ಟಿ ಕಟಿಬದ್ಧ ಆಗಿದೆ. ಈಗಾಗಲೇ ಅದಕ್ಕೆ ಸಮಿತಿಯನ್ನು ಮಾಡಿ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದೆ. ಪ್ರಯತ್ನಗಳನ್ನು ಮುಂದುವರಿಸಬೇಕಿದ್ರೆ ಒಂದು ದೇವಸ್ಥಾನಗಳನ್ನು ಸ್ವಾಯತ್ತತೆಗೆ ಕೊಡಬೇಕು ಅಂತಾದರೆ ಯಾವುದೋ ಇಂಡಸ್ಟ್ರಿಯನ್ನು ಸ್ವಾಯತ್ತತೆಗೆ ಕೊಟ್ಟಷ್ಟು ಸುಲಭ ಅಲ್ಲ. ದೇವಸ್ಥಾನಗಳನ್ನು ದೇವಸ್ಥಾನಗಳ ಹಿಂದೆ ಇರತಕ್ಕಂಥ ಎಲ್ಲರಲ್ಲಿ ವಿಚಾರಣೆ ಮಾಡಬೇಕು, ಎಲ್ಲರಲ್ಲಿ ಕೇಳಬೇಕು. 16 ರೀತಿಯ ಮಠ ಮಂದಿರಗಳ ಸಮಸ್ಯೆಗಳಿದ್ದಾವೆ, 16 ದೇವಸ್ಥಾನಗಳಿದ್ದಾವೆ, ಅಲ್ಲಿರ್ತಕ್ಕಂಥ ನಿಯಮಗಳು ಬೇರೆ ಇದೆ. ಎಲ್ಲ ನಿಯಮಗಳನ್ನು ಅಧ್ಯಯನ ಮಾಡ್ತಾ ಮಾಡಬೇಕು. ಆದರೂ ಧಾರ್ಮಿಕ ಪರಿಷತ್ ಅನ್ನತಕ್ಕಂಥ ಪರಿಕಲ್ಪನೆಗಳನ್ನು ಕೊಡೋದ್ರ ಮುಖಾಂತರ ದೇವಸ್ಥಾನಗಳಿಗೆ ಶಕ್ತಿ ತುಂಬಿದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ VS ಆಚಾರ್ಯ ಅವರು. ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಮುಖಾಂತರ ಒಂದಷ್ಟು ದೇವಸ್ಥಾನಗಳಿಗೆ ಶಕ್ತಿ ತುಂಬುವ ಕೆಲಸ ಕಾರ್ಯಗಳಾಗಿದ್ದಾವೆ. ಸ್ವಾಯತ್ತತೆ ಕೊಡಬೇಕು ಅಂತಾದಾಗ ಇವತ್ತು ಚರ್ಚೆಗಳು ನಡೀತದೆ. ಹಲವಾರು ದೇವಸ್ಥಾನದವರು ಮುಂದೆ ಬಂದು ಸ್ವಾಯತ್ತತೆ ಬೇಡ ಅಂತ ಹೇಳ್ತಾರೆ. ಆನುವಂಶಿಕ ಅರ್ಚೇತನದ ಪ್ರಶ್ನೆಗಳು ಬರ್ತದೆ, ಮಠಗಳ ಜವಾಬ್ದಾರಿಯ ಬಗ್ಗೆ ಬರ್ತದೆ. ಹೀಗಾಗಿ ಇದರ ಬಗ್ಗೆ ಅವಲೋಕನಗಳು ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ. 16 ವಿದ್ವಾಂಸರ ಮುಖಾಂತರ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಇದಕ್ಕೆ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಆಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಅಯೋಧ್ಯೆ ಮಂದಿರ ಆಗ್ತಾ ಇದೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ, ಕಾಶಿ ಕಾರಿಡಾರ್ ನಿರ್ಮಾಣ ಆಗ್ತದೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ, ಕಾಶ್ಮೀರದಲ್ಲಿ ಶಂಕರಾಚಾರ್ಯರ ಪೀಠ ಮತ್ತೊಮ್ಮೆ ಪ್ರತಿಷ್ಠಾಪನೆ ಆಗಿದೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ. ಯಾಕಾಗಿದೆ ಕೇಳಿದ್ರೆ ಅಲ್ಲಿ ಬಹುಮತ ಇದೆ, ಇಲ್ಲಿ ಬಹುಮತಕ್ಕೆ ಸ್ವಲ್ಪ ತೊಡಕಿದೆ, ಬಹುಮತ ಮರಲಿ ಖಂಡಿತವಾಗಿ ನಾವು ಮಾಡಿಯೇ ಮಾಡ್ತೀವಿ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಆದರೂ ಅದರ ಮಧ್ಯೆಯೂ ನಮ್ಗೆ ಗೊತ್ತಿರಬೇಕು, ಹಿಂದುತ್ವದ ವಿಚಾರಕ್ಕೆ ಕಟಿಬದ್ಧವಾಗಿ ಪೂಜ್ಯ ಗುರುಗಳ ಸಂಕಲ್ಪದ ಆಧಾರದಲ್ಲಿ ಆಗಿರುವ ಜಾಗೃತಿಯ ಪರಿಣಾಮ ನಮ್ಮ ಸರ್ಕಾರ ಕಟಿಬದ್ಧವಾಗಿ ಗೋಹತ್ಯಾ ನಿಷೇಧ ಕಾನೂನನ್ನು ತಗೊಂಡಿದೆ, ಅದನ್ನು ತೀರ್ಮಾನ ಮಾಡಿದೆ. ಇವತ್ತು ಅಶೋಕ್ ರೈಯವರು ಹೇಳಿದ ರೀತಿಯಲ್ಲಿ ಕೊಯ್ಲದಲ್ಲಿ ಆ ಸಮಸ್ಯೆಗಳಿಲ್ಲ. ಕೊಯ್ಲದಲ್ಲಿ ಇವತ್ತು ಸರ್ಕಾರ 100 ಎಕರೆಯಲ್ಲಿ ಗೋಶಾಲೆಯ ನಿರ್ಮಾಣ ಮಾಡ್ತಾ ಇದೆ, ಗೋಶಾಲೆ ಆಗ್ತಾ ಇದೆ. ಜಿಲ್ಲೆಗೊಂದು ಗೋಶಾಲೆ ಮಾಡತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ 2,000 ಕೋಟಿ ರೂಪಾಯಿಗಳನ್ನು ಪ್ರತ್ಯೇಕ ಇಡೋದ್ರ ಮುಖಾಂತರ ಜಿಲ್ಲೆಗಳಲ್ಲಿ ಇರತಕ್ಕಂಥ ಗೋಶಾಲೆಗಳ ನಿರ್ಮಾಣದ ಕಾರ್ಯಗಳು ಆಗ್ತಾ ಇದೆ. ತಕ್ಷಣ ಇನ್ನು ಒಂದು ತಿಂಗಳ ಒಳಗೆ ಕೊಯ್ಲಾದ ಗೋಶಾಲೆ ಅದ್ಭುತವಾಗಿ ಹೊರಬರುತ್ತದೆ. ನನಗೆ ವಿಶ್ವಾಸ ಇದೆ, ಪರಮ ಪೂಜ್ಯ ಗುರುಗಳ ಆಶೀರ್ವಾದದ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಗೋಗಳಿಗೆ ಆಂಬ್ಯುಲೆನ್ಸ್ ನಿರ್ಮಾಣ ಮಾಡಿದ್ದು ಕರ್ನಾಟಕದ ಸರ್ಕಾರ ಆಂಬ್ಯುಲೆನ್ಸ್ಗಳನ್ನು ಮಾಡಿದೆ. ಗೋಶಾಲೆಗಳನ್ನು ತಗೊಳ್ಳುವ ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಂಡಿದೆ. ಇದರ ಮಧ್ಯೆ ಮತಾಂತರ ನಿಷೇಧ ಕಾನೂನು ಜಾರಿಗೆ ತರಬೇಕು ನಮ್ಮೆಲ್ಲ ಹಿರಿಯರ ಅಪೇಕ್ಷೆಗಳು. ಆ ಮತಾಂತರ ನಿಷೇಧ ಕಾನೂನನ್ನು ತರುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. ಹಿಜಾಬ್ನಂತಹ ಘಟನೆಗಳು ಬಂದಾಗ ಅದನ್ನು ಸಂಕಲ್ಪದ ಆಧಾರದಲ್ಲಿ ನಿರ್ಧಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಭಯೋತ್ಪಾದನೆಯಿಂದ ಚಟುವಟಿಕೆಗಳು ನಮ್ಮಲ್ಲಿ ಸೇರಿದಾಗ